ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಒಳ್ಳೆಯ ಆರೋಗ್ಯ ಬೇಕು ಅಂದರೆ ಖಂಡಿತ ಹಣ್ಣು ತರಕಾರಿಗಳನ್ನ ತಿನ್ನಲೇಬೇಕು. ಈಗಿನ್ನೇನು ಬೇಸಿಗೆ ಕಾಲ ಶುರುವಾಗಿದೆ, ಊಟ ಸೇರಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಹಣ್ಣಿನ ಜ್ಯೂಸ್ ಕುಡಿಯೋದು ಬಹಳ ಉತ್ತಮವಾಗಿರುತ್ತೆ. ಹಣ್ಣಿನ ಜ್ಯೂಸು ಬರೀ ಬಾಯಿಗೆ ರುಚಿ ಅಷ್ಟೇ ಅಲ್ಲ, ದೇಹಕ್ಕೆ ಬೇಕಾದಂಥ ಚೈತನ್ಯನ ಕೊಡೋದಕ್ಕೆ ಸಹಾಯ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಳೆಹಣ್ಣಿನ ಮಿಲ್ಕ್ ಶೇಕನ್ನು ಯಾವ ರೀತಿ ಸ್ವಚ್ಛವಾಗಿ ರುಚಿಕರವಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬನ್ನಿ ಆಗಿದ್ರೆ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ಬಾಳೆಹಣ್ಣಿನ ಜ್ಯೂಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀವಿ. ಚುಕ್ಕೆ ಬಾಳೆಹಣ್ಣು ತೊಗೊಂಡ್ರೆ ಖಂಡಿತ ರುಚಿ ಬಹಳ ಚೆನ್ನಾಗಿರುತ್ತೆ. ಹಾಗೆ ಹಾಲು 1/4 ಲೀಟ್ರಷ್ಟು, ಜೊತೆಗೆ 3-4 ಟೇಬಲ್ ಸ್ಪೂನ್ ಜೇನುತುಪ್ಪ. ನೀವು ಜೇನುತುಪ್ಪ ಬೇಡ ಅಂದರೆ ಖಂಡಿತ ಜೇನುತುಪ್ಪದ ಬದಲಾಗಿ ಸಕ್ಕರೆನ ಬಳಸ್ಬೋದು. ಸಕ್ಕರೆನೂ ಸಹ ಬೇಡ ಅಂದರೆ ಬೆಲ್ಲ 2-3 ಟೇಬಲ್ ಸ್ಪೂನು ಪುಡಿ ಮಾಡಿ ಹಾಕ್ಕೋಬೋದು. ಬನ್ನಿ ಈಗ ಜ್ಯೂಸ್ ಮಾಡೋದಕ್ಕೆ ಶುರು ಮಾಡೋಣ. ಬಾಳೆಹಣ್ಣು ಜ್ಯೂಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಸಿಪ್ಪೆ ತೆಗೆದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಾಳೆಹಣ್ಣನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮತ್ತೊಂದು ಬಾಳೆಹಣ್ಣನ್ನು ಸಹ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಬಾಳೆಹಣ್ಣನ್ನು ಸಹ ಈ ರೀತಿ ಕಟ್ ಮಾಡಿ ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಮಿಕ್ಸಿನಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದಂಥ ಈ ಬಾಳೆಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡೋದಕ್ಕೋಸ್ಕರ ನಾವೀಗೊಂದು ಜ್ಯೂಸ್ ಮಾಡೋಕ್ಕೆ ಅಂತಲೇ ಇರತಕ್ಕಂಥ ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ನಂತರ ಈಗ 1 ಕಪ್ ಅಳತೆ ಅಥವಾ 1/4 ಲೀಟ್ರಷ್ಟು ಹಾಲನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ನಾವೀಗ ಮಿಕ್ಸಿ ಜಾರ್ಗೆ ಹಾಕಿದಂಥ ಹಾಲು ಕಾಯಿಸಿ ಆರಿಸಿದಂಥ ಹಾಲು, ಯಾವುದೇ ಕಾರಣಕ್ಕೂ ಹಸಿ ಹಾಲು ಹಾಕೋಕ್ಕೆ ಹೋಗ್ಬಿಡಿ. ಹಾಲನ್ನು ಕಾಯಿಸಿ ಆರಿಸಿ ತದನಂತರ ಜ್ಯೂಸ್ ಮಾಡೋದಕ್ಕೆ ಬಳಸ್ಕೋಬೇಕಾಗತ್ತೆ. ಹಾಗೆ ನಾನು ಮೊದಲೇ ಹೇಳಿದಾಗೆ ನಾವಿಲ್ಲಿ 3-4 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಬಳಸ್ತಾ ಇದ್ದೀವಿ. ನೀವು ಬೇಕಿದ್ರೆ ಜೇನುತುಪ್ಪದ ಬದಲಾಗಿ 3-4 ಟೇಬಲ್ ಸ್ಪೂನು ಸಕ್ಕರೆನಾದರೂ ಬಳಸ್ಬೋದು ಅಥವಾ ಬೆಲ್ಲನಾದರೂ ಬಳಸ್ಬೋದು. ಜೇನುತುಪ್ಪನ ಬಳಸಿ ಈ ಒಂದು ಜ್ಯೂಸ್ನ ಮಾಡ್ತಾ ಇರೋದ್ರಿಂದ ಖಂಡಿತ ರುಚಿ ಮಾತ್ರ ಅಮೋಘವಾಗಿರುತ್ತೆ. ಹಾಲು ಜೇನು ಎರಡನ್ನೂ ಸೇರಿಸಿ ಈ ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇರೋದ್ರಿಂದ ಇದು ರುಚಿ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈಗಿದನ್ನು ಬಾಳೆಹಣ್ಣೆಲ್ಲ ಹಾಲಿನ ಜೊತೆ ಬೆರಿಬೇಕು, ಆ ರೀತಿ ನುಣ್ಣಿಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈಗ ಒಂದು 2-3 ನಿಮಿಷ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ 2 ನಿಮಿಷಗಳ ಕಾಲ ನೀಟಾಗಿ ಬ್ಲೆಂಡ್ ಮಾಡಾಯಿತು. ಈಗ ಮಿಕ್ಸಿನ ಆಫ್ ಮಾಡ್ಕೊಳ್ಳೋಣ. ತದನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಸಿದ್ಧವಾಗಿದೆ ಅಂತ. ಬನ್ನಿ ಈಗ ಈ ಒಂದು ಬನಾನಾ ಮಿಲ್ಕ್ ಶೇಕನ್ನು ಒಂದು ಜ್ಯೂಸ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಗ್ಲಾಸ್ಗೆ ಹಾಕಿದ ನಂತರ ಮಿಲ್ಕ್ ಶೇಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಖಂಡಿತ ಜ್ಯೂಸ್ ಮಾಡಿದ ನಂತರ ಜ್ಯೂಸ್ ಗ್ಲಾಸಲ್ಲಿ ಜ್ಯೂಸನ್ನು ಕುಡಿಯೋದೇ ಒಂದು ಮಜಾ, ನೋಡೋದಕ್ಕೂ ಒಂದು ಮಜಾ. ಹಾಗಿದ್ರೆ ಈ ಬೇಸಿಗೆಯ ಬೇಗೆನಲ್ಲಿ ತಂಪಾದಂಥ ಜ್ಯೂಸ್ಗಳನ್ನ ಮಾಡಿ ನಾವಂತೂ ತಿಳಿಸ್ತಾ ಇರ್ತೀವಿ. ನೀವು ಸಹ ಉತ್ತಮವಾದ ರೀತಿಯಲ್ಲಿ ಜ್ಯೂಸ್ ಮಾಡೋದನ್ನು ಕಲಿತು ನಿಮ್ಮ ಮನೆ ಮಂದಿಯೆಲ್ಲ ಕುಡಿದು ತಣ್ಣಗಿದ್ರೆ ಅದೇ ನಮಗೆ ಆನಂದ, ಸಂತೋಷ. ಹಾಗಿದ್ರೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಬನಾನಾ ಮಿಲ್ಕ್ ಶೇಕ್ ತಯಾರು ಮಾಡೋದು ಅಂತ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ ಅದಂತೂ ಗ್ಯಾರಂಟಿ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಬನಾನಾ ಮಿಲ್ಕ್ ಶೇಕ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಇವರಿಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಇವಡಿನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.